Hi, good morning. Yes, today is Wednesday, date on 27 January 2021. Yesterday we are celebrating Republic Day, January 26th on Republic Day. ನಾವು ನಿನ್ನೆ ದಿನ ಜನವರಿ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಜನವರಿ 26th ರಿಪಬ್ಲಿಕ್ ಡೇ ಆನ್ ನ್ಯಾಷನಲ್ ಫೆಸ್ಟಿವಲ್ ಯಾವ್ದು ಹಾಗಿದ್ರೆ ಇದು ನಾವೆಲ್ಲ ಸೆಲೆಬ್ರೇಟ್ ಮಾಡಿರುವಂಥದ್ದು ರಾಷ್ಟ್ರೀಯ ಹಬ್ಬ ಅಲ್ವಾ. ನಾವು ನಿನ್ನೆ ಏನು ಮಾಡಿದ್ವಿ, ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ವಿ. ಅಂಬೇಡ್ಕರ್ ಇದ್ದಾರಲ್ವಾ, ಅಂಬೇಡ್ಕರ್ ಯಾರು, ನಮಗೆ ಸಂವಿಧಾನವನ್ನು ರಚನೆ ಮಾಡಿರುವಂಥದ್ರು. ಅಂಬೇಡ್ಕರ್ ಅವ್ರ ಫೋಟೋನ ಪೂಜೆ ಮಾಡಿದ್ವಿ ಅಲ್ವಾ, ಚಾಕ್ಲೇಟ್ ತಿನ್ಕೊಂಡು ನಾವೆಲ್ಲ ಹೋಗ್ತಾ ಇದ್ವಿ ಪ್ರತಿ ವರ್ಷ. ಆದರೆ ಈ ವರ್ಷ ಅಣ್ಣ ಅಕ್ಕ ಇದ್ದಾರಲ್ಲ, ಅಣ್ಣ ಅಕ್ಕ ನಾವೆಲ್ಲ ಸೇರಿ ನಿನ್ನೆ ಜನವರಿ 26ನ್ನ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ಯಾಕೆ ನಾನು ಗಣರಾಜ್ಯೋತ್ಸವ ಯಾವಾಗ ಬರುತ್ತೆ, ಜನವರಿ 26th. ಓಕೆ, ನೆಕ್ಸ್ಟ್ ನಾವಿವತ್ತು ಏನು ಮಾಡೋದು ನಮಗೆಲ್ಲ ಗೊತ್ತಿದೆ. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ಕ್ಲಾತ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಗುರುತಿಸಿದ್ವಿ, ಬರೆಯೋದು ಹೇಗೆ ಅಂತ ಸಹ ಕಲ್ತಿದ್ವಿ. ಕ್ಲಾತ್ಸ್ ಅಂದರೆ ಬಟ್ಟೆಗಳು, ಡ್ರೆಸ್ಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಸ್, ಡಿಫ್ರೆಂಟ್ ಕಲರ್ಸ್. ಓಕೆ, ಹಾಗಿದ್ರೆ ಇವತ್ತು ನಾವು ಆ ಡ್ರೆಸ್ಗಳ ಬಗ್ಗೆ, ಆ ಕ್ಲಾತ್ಸ್ ಬಗ್ಗೆ ಕೆಲವೊಂದು ಸಣ್ಣ ಸಣ್ಣ ಸೆಂಟೆನ್ಸ್ ಇದೆ, ಸ್ಮಾಲ್ ಸೆಂಟೆನ್ಸ್ಗಳಿದೆ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಒಂದು ಸ್ಮಾಲ್ ವರ್ಡ್ಸ್, ಆ ವರ್ಡ್ಸ್ಗಳೆಲ್ಲ ಸೇರಿ ಅವೆಲ್ಲ ಸೇರಿ ಏನಾಗುತ್ತೆ, ಸೆಂಟೆನ್ಸ್ ಆಗುತ್ತೆ. ಲೆಟರ್ಸ್ಗಳೆಲ್ಲ ಸೇರಿ ವರ್ಡ್ಸ್ ಆಗುತ್ತೆ. ವರ್ಡ್ಸ್ ವರ್ಡ್ಸ್ ಸೇರಿ ಏನಾಗುತ್ತೆ, ಸೆಂಟೆನ್ಸನ್ನು ನಾವು ಬರಿತೀವಿ. ಅಂದರೆ ಅಕ್ಷರಗಳನ್ನು ಸೇರಿಸಿ ಪದಗಳನ್ನು ನಾವು ಬರಿತೀವಿ. ಒಂದೇ ಲೆಟರ್ ಇದ್ರೆ ಏನು ಹೇಳ್ತೀವಿ, ಎ ಅಂತ ಹೇಳ್ತೀವಿ. ಅದಕ್ಕೆ ಎರಡು ಮೂರು ಲೆಟರ್ಸನ್ನು ಸೇರಿಸಿ ಬಂದರೆ ಏನು ಮಾಡ್ತೀವಿ ನಾವು, ಅದನ್ನು ವರ್ಡ್ಸ್ ಅಂತ ಹೇಳ್ತೀವಿ. ಹಾಗೆ ಎರಡು ಮೂರು ನಾಲ್ಕು ವರ್ಡ್ಸ್ಗಳು ಸೇರಿ ನಾವು ಬರೆದ್ರೆ ಏನು ಮಾಡ್ತೀವಿ, ಏನಂತ ಹೇಳ್ತೀವಿ ಅದಕ್ಕೆ, ಸೆಂಟೆನ್ಸ್ ಅಂತ ಹೇಳ್ತೀವಿ ಅಲ್ವಾ. ಹಾಗಿದ್ರೆ ಇವತ್ತು ನಾವು ಈ ಕ್ಲಾತ್ ಬಗ್ಗೆ ಕೆಲವೊಂದು ಸ್ಮಾಲ್ ಪಾಯಿಂಟ್ಸ್ ಇದೆ, ಅದನ್ನು ಸೆಂಟೆನ್ಸ್ ರೂಪದಲ್ಲಿ ಬರೆಯೋಣ. ನಾವು ಏನು ಬರಿತೀವಲ್ಲ, ಆ ಲೆಟರ್ಸ್ಗಳನ್ನು, ಆ ವರ್ಡ್ಸ್ಗಳನ್ನು ಹೇಳ್ತಾ ಹೇಳ್ತಾ ಬರೀಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಈಗಾಗಲೇ ನಾವು ಸ್ಟೈಲಿಷ್ ಕ್ಯಾಪಿಟಲ್ ಲೆಟರ್ ಆರ್ ಕರ್ಸಿವ್ ಕ್ಯಾಪಿಟಲ್ ಲೆಟರ್ಸನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಹಾಗಾಗಿ ನಾವೀಗ ಬರೆಯುವಂತಹ ಲೆಟರ್ಸ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ನಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ ರೆಡಿ, ಎಸ್ ಫಸ್ಟ್ ಒನ್, ಫಸ್ಟ್ ಒನ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ WEB ಒನ್ WEAR we wear clothes 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 2 TO2 to protect 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 we wear clothes to protect ourselves OUR our ears LVES our selves ನೋಡಿ, ವಿ ವರ್ ಕ್ಲಾಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಅಂದರೆ ನಮಗೆ ನೋಡಿ, ನಾವು ಬಟ್ಟೆಗಳನ್ನು ಹಾಕೊಳ್ತೀವಲ್ವಾ, ಇದಕ್ಕೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಈ ಡ್ರೆಸ್ಗಳನ್ನು ಬಟ್ಟೆಗಳನ್ನು ಹಾಕೊಳ್ತೀವಿ. ಓಕೆ, ಎಸ್ ನೆಕ್ಸ್ಟ್ ಫ್ರಮ್
from from ಬಟ್ಟೆಗಳನ್ನು ಹಾಕೊಳ್ತೀವಿ ಯಾಕೆ ಹಾಕೊಳ್ತೀವಿ ಯಾವುದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಯಾವುದರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಹೀಟ್ HEAT ಹೀಟ್ ಹೀಟ್ ಅಂದ್ರೆ ಬಿಸಿಲು ಬಿಸಿ ಬಿಸಿ ಬಿಸಿಲಿನಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಮತ್ತೆ ರೈನ್ RAIN ರೈನ್ ರೈನ್ ಅಂದ್ರೆ ಏನು ಮಳೆ ಅಂಡ್ ಅಂಡ್ ಕೋಲ್ಡ್ COLD ಕೋಲ್ಡ್ ವಿ ವೇರ್ ಕ್ಲೋಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಫ್ರಮ್ ಹೀಟ್ ರೈನ್ ಅಂಡ್ ಕೋಲ್ಡ್ ನಾವು ಬಟ್ಟೆಗಳನ್ನ ಯಾಕೆ ಹಾಕೊಳ್ತೀವಿ ಅಂತ ಮೊದಲೇ ಹೇಳಿದ್ವಿ ಬಿಸಿಲು ಚಳಿ ಮಳೆಯಿಂದ ರಕ್ಷಣೆ ಪಡ್ಕೊಳ್ಳೋಕೆ ನಮಗೆ ಬಟ್ಟೆಗಳು ಬೇಕು ಹಾಗಾಗಿ ನಾವು ಬಟ್ಟೆಗಳನ್ನು ಹಾಕೋತೀವಿ ಓಕೆ ನೋಡಿ ಹೀಟ್ ಅಂದ್ರೆ ಬಿಸಿಲು ಬಿಸಿ ಬಿಸಿ ಸೂರ್ಯನ ಬಿಸಿಲುಗಳು ಬರುತ್ತಲ್ಲ ಬಿಸಿಲನ್ನ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಮಳೆಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ಚಳಿ ಕೋಲ್ಡ್ ಕೋಲ್ಡ್ ಇಂದ ನಮಗೆ ಏನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಗ್ಲಾಸಸ್ ಗಳನ್ನ ವೇರ್ ಮಾಡ್ತೀವಿ ವೇರ್ ಮಾಡೋದು ಅಂದ್ರೆ ಏನು ಹಾಕೊಳ್ಳೋದು ಓಕೆ ಎಸ್ ನೆಕ್ಸ್ಟ್ ನಂಬರ್ 2 ದೇರ್ ಆರ್ THEARE there are different DIFFERENT there are different types TYPES different types of cloths CLOTHES cloths there are different types of cloths ಬೇರೆ ಬೇರೆ ರೀತಿಯ ಬಟ್ಟೆಗಳು ಇರ್ತವೆ for different 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 occasion andre nodi OCCAISIONS occasions andre there are different types of clothes clothes ಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ for different occasions or seasons andre ಬೇರೆ ಬೇರೆ ಅಂದ್ರೆ ಮಳೆಗಾಲಕ್ಕೆ ಬೇರೆ ಚಳಿಗಾಲಕ್ಕೆ ಬೇರೆ ಬೇಸಿಗೆ ಕಾಲಕ್ಕೆ ನಾವು ಬೇರೆ ಬೇರೆ ರೀತಿಯ ಡ್ರೆಸ್ಸಸ್ ಗಳನ್ನು ಯೂಸ್ ಮಾಡ್ತೀವಿ ನಮಗೆಲ್ಲ ಗೊತ್ತಿದೆ ಮಳೆ ಬಂದಾಗ ಯಾವ ರೀತಿ ಬಟ್ಟೆಗಳನ್ನು ಹಾಕ್ತೀವಿ ಹೇಳೋಣ ರೈನ್ ಕೋಟ್ ಹಾಕ್ತೀವಿ ಅಂಬ್ರೆಲ್ಲ ತಗೋತೀವಿ ಕ್ಯಾಪ್ ಹಾಕೋತೀವಿ ಅಲ್ವಾ ಶ್ವೆಟರ್ ಹಾಕೋತೀವಿ ಆದರೆ ಬೇಸಿಗೆ ಕಾಲದಲ್ಲಿ ಸಮ್ಮರಲ್ಲಿ ಹಾಕೋತೀವ ಇಲ್ಲ ಸಮ್ಮರ್ ಸೀಸನಲ್ಲಿ ನಾವು ಯಾವ ರೀತಿ ಬಟ್ಟೆಗಳನ್ನು ಹಾಕೋತೀವಿ ತುಂಬಾ ಲೂಸ್ ಆಗಿರೋದು ಅಂದ್ರೆ ತುಂಬಾ ಶೆಕೆ ಆಗ್ತಾ ಇರುತ್ತಲ್ವಾ ಬಿಸಿಲಿಗೆ ಹಾಗಾಗಿ ಲೂಸ್ ಆಗಿರೋ ಬಟ್ಟೆ ಹಾಕೋತೀವಿ ಲೈಟ್ ಕಲರ್ಸ್ ಬಟ್ಟೆಗಳನ್ನ ನಾವು ವೇರ್ ಮಾಡ್ತೀವಿ ಮತ್ತೆ ತುಂಬಾ ಗಾಳಿ ಬೇಕು ಅಂತ ನಾವು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇರುವಂತಹ ಬಟ್ಟೆಗಳನ್ನ ಹಾಕೋತೀವಿ ಮತ್ತೆ ಅದೇ ಚಳಿಗಾಲದಲ್ಲಿ ಏನ್ ಮಾಡ್ತೀವಿ ಶ್ವೆಟರ್ಗಳ ಹಾಕೋತೀವಿ ಟೋಪಿ ಹಾಕೋತೀವಿ ಸಾಕ್ಸ್ ಹಾಕೋತೀವಿ ಗ್ಲೌಸ್ ಹಾಕೋತೀವಿ ಅಂದ್ರೆ ನಾವು ಡಿಫ್ರೆಂಟ್ ಒಕೇಶನ್ಸ್ ಅಂದ್ರೆ ಬೇರೆ ಬೇರೆ ಕಾಲದಲ್ಲಿ ಮಳೆಗಾಲದಲ್ಲಿ ಬೇರೆ ಚಳಿಗಾಲದಲ್ಲಿ ಬೇರೆ ಬೇಸಿಗೆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನ ನಾವೇನ್ ಮಾಡ್ತೀವಿ ಹಾಕೋತೀವಿ ಓಕೆ ಎಸ್ ನೆಕ್ಸ್ಟ್ ನಂಬರ್ 3 ಕ್ಲೋತ್ಸ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಕರ್ಸಿವ್ ಲೆಟರ್ CLOTHES ಕ್ಲೋತ್ಸ್ ಮೇಕ್ ಅಸ್ ಲುಕ್
LOOK. Look, clothes make us look small and mean. SMART, small and mean. NEAT, need. Clothes make us look smart and neat. Now, ಈ ಡ್ರೆಸ್ಸಸ್ ಗಳನ್ನು ಹಾಕೊಂಡಾಗ ಹೇಗೆ ಕಾಣ್ತೀವಿ? ಸ್ಮಾರ್ಟ್ ಆಗಿ ಕಾಣಿಸ್ತೀವಿ ಮತ್ತೆ ನೀಟಾಗಿ ಕಾಣಿಸ್ತೀವಿ ಅಲ್ವಾ? ನೋಡ್ರಿ, ಅದು ನಮಗೆ ಇನ್ನೂ ನೋಡ್ಲಿಕ್ಕೆ, ನಾವು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಡಾಗ ನೋಡ್ಲಿಕ್ಕೆ ಹೇಗೆ ಕಾಣಿಸ್ತೀವಿ? ನಾವು ಸ್ಮಾರ್ಟ್ ಕಾಣಿಸ್ತೀವಿ, ನೀಟಾಗಿ ಕಾಣಿಸ್ತೀವಿ. ಓಕೆ, ಎಸ್. ನಾವೀಗ ಈ ಪಾಯಿಂಟ್ಸ್ ಗಳನ್ನ ಒಂದ್ಸಲ ಓದ್ತಾ ಹೋಗೋಣ. ಡಬ್ಲ್ಯೂ ಇ ವಿ W E A R for C L O T H E S clothes, T W O P R O T E C T protect ourselves, O U R S E L V E S F R O M from H E A T T R A I N rain A N D and C O L D cold. Yes. Okay, we wear clothes to protect ourselves from heat, rain and cold. ನಮಗೆ ಮಳೆ, ಬಿಸಿಲು, ಚಳಿಯಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ನಮಗೆ ಏನು ಬೇಕು? ಬಟ್ಟೆಗಳು ಬೇಕು. ಓಕೆ, ಟಿ ಎಚ್ ಇ ಆರ್ ಇ ಬೇರ್ ಎ ಆರ್ ಇ ಆರ್ ಡಿ ಐ ಎಫ್ ಎಫ್ ಇ ಆರ್ ಇ ಎನ್ ಜಿ ಡಿಫ್ರೆಂಟ್ ಟಿ ವೈ ಪಿ ಎಸ್ ಟೈಪ್ ಒ ಎಫ್ ಆಫ್ ಸಿ ಎನ್ ಓ ಟಿ ಎಚ್ ಎಸ್ ಕ್ಲಾಸ್. There are different types of clothes. ಬೇರೆ ಬೇರೆ ರೀತಿಯ ಬಟ್ಟೆಗಳು ಇರ್ತವೆ ಫಾರ್ ಡಿಫ್ರೆಂಟ್ ಒಕೇಶನ್ಸ್. ಅಂದರೆ ನಮಗೆ ಬೇರೆ ಬೇರೆ ಕಾಲಗಳಲ್ಲಿ, ನೋಡಿ, ಬೇರೆ ಬೇರೆ ಸೀಸನ್ಗಳಲ್ಲಿ, ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲಕ್ಕೆ ತಕ್ಕಂತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಥಸ್ಗಳು ಇರ್ತವೆ. ಅವಾಗಲೇ ಹೇಳಿದ್ವಲ್ಲ, ಮಳೆ ಬಂದಾಗ ಯಾವ ರೀತಿ ಬಟ್ಟೆ ಹಾಕ್ಕೋತೀವಿ, ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಕೋತೀವಿ, ಚಳಿಗಾಲದಲ್ಲಿ ಯಾವ ರೀತಿ ಬಟ್ಟೆನ ನಾವು ಹಾಕ್ಕೊಳ್ತೀವಿ ಅಂತ. ಓಕೆ, ನೆಕ್ಸ್ಟ್ ಸಿ ಎಲ್ ಓ ಟಿ ಎಚ್ ಇ ಎಸ್ ಕ್ಲಾಥ್ಸ್ ಎಂ ಎ ಕೆ ಇ ಮೇ ಯು ಎಸ್ ಎಸ್ ಎಲ್ ಓ ಕೆ ಲುಕ್ ಎಸ್ ಎಂ ಎ ಆರ್ ಪಿ ಸ್ಮಾಲ್ ಎ ಎನ್ ಡಿ ಆ್ಯಂಡ್ ಎನ್ ಇ ಎ ಟಿ ನೀಡ್ ಕ್ಲಾಥ್ಸ್ make us look smart and neat. ಬಟ್ಟೆಗಳು ನೋಡಲಿಕ್ಕೆ ಹೇಗಿರ್ತವೆ? ಸ್ಮಾರ್ಟ್ ಆಗಿರ್ತವೆ, ನೀಟ್ ಆಗಿರ್ತವೆ. ಆ ಕ್ಲಾಥಸ್ಗಳನ್ನು ನಾವು ಸಹ ವೇರ್ ಮಾಡಿದಾಗ ತುಂಬ ಸ್ಮಾರ್ಟ್ ಆಗಿ ಕಾಣಿಸ್ತೀವಿ ಮತ್ತು ನೀಟಾಗಿ ಸಹ ಕಾಣಿಸ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಒನ್ W E V W E V W E A R where we were school S C H O O L school uniform U N I F O R M uniform when W H E N when W E V G O go T O to we go to school S C H O O L school. Okay, we wear school uniform when we go to school. ನಾವು ಯಾವಾಗ ಸ್ಕೂಲಿಗೆ ಹೋಗ್ತೀವಲ್ಲ ಆವಾಗ ನಾವೇನು ಮಾಡ್ತೀವಿ? ಯೂನಿಫಾರ್ಮ್ ಅನ್ನು ನಾವು ಹಾಕೋತೀವಿ. ಓಕೆ, ಡಬ್ಲ್ಯೂ ಇ ವಿ ಡಬ್ಲ್ಯೂ ಇ ಎ ಆರ್ ವರ್ ಎಸ್ ಸಿ ಹೆಚ್ ಓ ಓ ಎಮ್ ಸ್ಕೂಲ್ ಯು ಎನ್ ಐ ಎಫ್ ಓ ಆರ್ ಎಂ ಯೂನಿಫಾರ್ಮ್ W H E N when W E V G O go T O to S C H O O L
school. We wear school uniform. ನಾವು ಯಾವಾಗ ಯೂನಿಫಾರ್ಮ್ ಹಾಕೊತೀವಿ ವೆನ್ ವಿ ಗೋ ಟು ಸ್ಕೂಲ್ ಯಾವಾಗ ಸ್ಕೂಲಿಗೆ ಹೋಗ್ತೀವಲ್ಲ ಅವತ್ತು ನಾವೇನ್ ಮಾಡ್ತೀವಿ ಯೂನಿಫಾರ್ಮ್ ಅನ್ನು ಹಾಕೊತೀವಿ ನಾವು ಯಾವಾಗೆಲ್ಲ ಯೂನಿಫಾರ್ಮ್ ಅನ್ನು ವೇರ್ ಮಾಡ್ತೀವಿ ಅಂತ ಗೊತ್ತಿದೆ ಮಂಡೇ ಟ್ಯೂಸ್ಡೇ ನೆಕ್ಸ್ಟ್ ವೆನ್ಸ್ಡೇ ನಮಗೆ ಏನಿರುತ್ತೆ ಕಲರ್ ಡ್ರೆಸ್ ನೆಕ್ಸ್ಟ್ ಥರ್ಸ್ಡೇ ಮತ್ತೆ ಫ್ರೈಡೇ ಮತ್ತೆ ಯೂನಿಫಾರ್ಮ್ ಅನ್ನು ನಾವೆಲ್ಲ ಏನು ಮಾಡ್ತೀವಿ ವೇರ್ ಮಾಡ್ತೀವಿ ಓಕೆ ನಾವು ಈ ರೀತಿ ಕ್ಲಾತ್ಸ್ ಗಳನ್ನು ಬಟ್ಟೆಗಳನ್ನ ಎಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಟೈಪ್ಸ್ಗಳಲ್ಲಿ ಡ್ರೆಸ್ಸಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಎಲ್ಲರಿಗೂ ಅಷ್ಟೇ ಅವ್ರವ್ರ ಬಟ್ಟೆ ಚೆನ್ನಾಗಿರಬೇಕು ನಾವು ಹಾಕೊಳ್ಳೋ ಡ್ರೆಸ್ ಚೆನ್ನಾಗಿರಬೇಕು ನೀಟಾಗಿರಬೇಕು ಆ ಡ್ರೆಸ್ಸಸ್ಗಳನ್ನು ನಾವು ವೇರ್ ಮಾಡಿದಾಗ ಹೇಗಿರಬೇಕು ನಾವು ಸಹ ಸ್ಮಾರ್ಟ್ ಕಾಣಬೇಕು ನೀಟ್ ಕಾಣಬೇಕು ಅಂತ ನಾವೆಲ್ಲ ಇಷ್ಟಪಡ್ತೀವಿ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು